ಕೂಡಲೇ ಇನ್ನೊಂದು ಆ್ಯಂಬುಲೆನ್ಸ್ ಎಲ್ಲಿಗೆ? ನಾರಾಯಣಕ್ಕೆ, ಅತಿಗಲೆ ಅತಿಬೆಲೆ. ಹೊರಟ್ರೆ ನಮಗೆ ಅಲ್ಲಿ ಸಿಕ್ಕಿರೋ ಪುಣ್ಯಾತ್ಮ ಡ್ರೈವರಿಗೆ ಅತಿ ಅಲ್ಲಿ ಹೇಗೆ ಹೋಗಬೇಕು ಗೊತ್ತಿಲ್ಲ ಆಸ್ಪತ್ರೆಗೆ. ನಿಮಗೆ ಹೇಳಿ ಸರ್ ಅಂತಾನೆ. ಅಷ್ಟೊತ್ತಿಗಾಗಲೇ ನನಗೆ ಕೆಳಗಡೆಯಿಂದ ಸ್ವಾಧೀನ ಹೋಗಿ ಶುರುವಾಗಿರೋದು ಇಲ್ಲಿವರೆಗೂ ಬಂದುಬಿಟ್ಟಿದೆ. ಉಸಿರಾಟಕ್ಕೆ ತೊಂದರೆ ಆಗ್ತಾಯಿದೆ. ನನ್ನ ಪಕ್ಕನೇ ಹೆಂಡತಿ ಮಗ ಇಬ್ಬರು ಕೂತಿದ್ದಾರೆ. ಇವನಿಗೆ ಡ್ರೈವಿಂಗ್ ಬೇರೆ ತೋರಿಸ್ಬೇಕಲ್ಲ, ಹಿಂಗೆ ಹೋಗಪ್ಪ ಹಿಂಗೆ ಹೋಗಪ್ಪ ಅಂತ. ಅಮ್ಮ ನೀನು ನೋಡ್ಕೋತಾ ಇರೋ ಸ್ವಲ್ಪ ಡ್ಯಾಡಿ ನಾನು ಬಿಟ್ಟು ಪಾಪ ಮುಂದಗಡೆ ಹೋಗಿ ಕೂತ್ಕೊಂಡು ಅವನ ರೂಟ್ ತೋರಿಸ್ಕೊಂಡು ಹೋಗಿದ್ದಾನೆ. 8 ಗಂಟೆಗೆ ಹೋಗಿ ತಲುಪ್ದು ನಾರಾಯಣ ಹಾಸ್ಪಿಟಲ್. ನಾವು ಸುಮ್ಮನೆ ಕ್ಯಾಶುವಲ್ ಚೆಕಪ್ ಅಂತ ತಾನೇ 1-3 ಸಾವಿರ ಹಿಡ್ಕೊಂಡು ಹೋಗಿದ್ದು ಇಲ್ಲಿಗೆ ಜಯದೇವಿಗೆ. ಇದು ಎಲ್ಲೋಗಿ ಅಲ್ಲೋಗಿ ಅಲ್ಲಿಗೆ ಹೋಗೋದ್ರೊಳಗೆ ಅವರು ಒಂದು 25,000 ಕಟ್ಟಿಬಿಟ್ಟು ಕೂಡಲೇ ಅಡ್ಮಿಟ್ ಮಾಡಿ ಚೆಕಪ್ ಶುರು ಮಾಡ್ತೀವಿ ಅಂದರು. ಎಲ್ಲಿದೆ 25,000? ತಲೆ ಕೆಟ್ಟೋಯ್ತು. ತಂಗಿ ಮಗ, ಮಾವ ನಾನು ಕೊಡ್ತೀನಿ ಬಿಡಿ ಅಂತ ಕಾರ್ಡಲ್ಲಿ ಉಜ್ಜಿದ 25,000. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಹೇಳಿದ್ರು, ಇಲ್ಲ ಇದು ಸ್ವಲ್ಪ ಏನೋ ಒಂದು ಮಿಸ್ ಹೊಡಿತಾ ಇದೆ, ನಾವು ಇಮಿಡಿಯೇಟಾಗಿ ಬ್ಲಡ್ನ ಪಾಸ್ಮಾ ಅಂತ ಮಾಡಬೇಕು. ಒಂದು 30 ಬಾಟ್ಲು ಬ್ಲಡ್ ಬೇಕಾಗತ್ತೆ. ನನ್ನ ತಮ್ಮನ ಮಕ್ಕಳು ಸಾಫ್ಟ್ವೇರು, ತಗ್ಗಿ ಮಗ ಸಾಫ್ಟ್ವೇರು, ನನ್ನ ಮಗ ಸಾಫ್ಟ್ವೇರು, ಎಲ್ಲರೂ ಫೋನ್ ಮಾಡಿದ್ರು ಸ್ನೇಹಿತರಿಗೆಲ್ಲ. ಅದು ಎಲ್ಲಿದ್ರೋ ಸ್ವಾಮಿ ಗೊತ್ತಿಲ್ಲ, ವಿತಿನ್ 2 ಅವರ್ಸ್ 32 ಬಾಟ್ಲು ಬ್ಲಡ್ ರೆಡಿ. ಎಲ್ಲರಿಗೂ ಈ ಮೂಲಕ ನಾನು ಧನ್ಯವಾದ ಹೇಳ್ತೀನಿ. ಸೊ ಬ್ಲಡ್ ಬಂತು, ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಎಲ್ಲಿ ಬರೀ ICU ಅಲ್ಲ, MICU. ಬೇರೆ ಯಾರ ಬರಬೇಕಾದ್ರೆ ಪರ್ಮಿಷನು, ಲಿಮಿಟೆಡ್ ಟೈಮಿಂಗ್ಸ್, ಮಾಸ್ಕು, ಸಾಕ್ಸು, ಏಪ್ರನ್ ಹಾಕೊಂಡೆ ಒಳಗೋಗ್ಬೇಕು, ಒಂದು 5 ನಿಮಿಷ ನೋಡ್ಕೊಂಬಿಡ್ಬೇಕು, ಅಷ್ಟು ಸ್ಟ್ರಿಕ್ಟು. ಬರೀ 25,000 ದಿನಕ್ಕೆ ಅಂಥ ಜಾಗ ಅದು. ಸರಿ, ಅಲ್ಲಲ್ಲೇ ಮಾತುಕತೆ ಶುರುವಾಯಿತು. ಹೆಂಗೆ ಹಿಂಗಾಗ್ಬಿಟ್ರೆ ಏನು ಏನು ಮಾಡೋದು ಏನು ಅಂತಲೂ ಗೊತ್ತಾಗ್ತಿಲ್ಲ, ರಿಸಲ್ಟು ಹೇಳ್ತಾ ಇಲ್ಲ. ಎಲ್ಲ ಅಣ್ಣ ಅವರು ತಮ್ಮ ತಂಗಿ ಎಲ್ಲರೂ ಊರಿಂದ ಬಂದರು, ಎಲ್ಲ ಬರೋ ಮಾತುಕತೆ ನನಗೇನೇ ಗೊತ್ತಿಲ್ಲ, ಮಲಗಿದ್ದೀನಿ ಅಷ್ಟೇ. ಸೊ ಟ್ರೀಟ್ಮೆಂಟು ಶುರುವಾಯಿತು, ಪಾಸ್ ಮಾದ್ದು ಅದು ಇದೆಲ್ಲ ಆಯಿತು. ಮಂಜಿ ಎಂಕಡೆ ಯಾರು ಅಂದ್ಕೂಡಲೇ ಆಮೇಲೆ ಹೇಳ್ತಾಳೆ ನನ್ನ ಹೆಂಡತಿ ಏನೇನಾಯಿತು ಅಂತ. ಗಾಬರಿಯಿಂದ ಹೋಗ್ತಾಯಿದ್ದು, ಏನೋ ಮುಗ್ದೋಯ್ತೇನೋ ಅಂತ. ನಿಮ್ಮ ಮಗಂಗೂ ಹೇಳಿಬಿಟ್ಟಿದ್ದೇನೋ, ನಿಮ್ಮಪ್ಪ ಉಳಿಯೋದು ಕಷ್ಟ ಕಣೋ ಅಂತ ಫೀಲ್ ಮಾಡ್ಕೊಂಡು ಹೇಳಿದ್ರು. ನನಗೇನು ಗೊತ್ತೇ ಇಲ್ಲ, ಆರಾಮಾಗಿದ್ದೀನಿ ನಾನು. ಸೊ 99% ಡೌಟ್, ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಆಗಿ 3 ದಿವಸಗಳಿಗೆ ನರ್ವಸ್ ಪ್ರಾಬ್ಲಮ್ ಬಂದಿದೆಯಲ್ಲ, ಅದನ್ನು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ. GB ಸಿಂಡ್ರೋಮ್, ಗುಲನ್ ಬೇರಿಯನ್ ಸಿಂಡ್ರೋಮ್ ಅಂತ, ಇದು ವೆರಿ ರೇರ್ ಡಿಸೀಸು, ಯಾಕೆ ಬರುತ್ತೆ ಹೇಳೋಕ್ಕಾಗಲ್ಲ. ಕೆಲವು ಸಲ ಟೈಫಾಯ್ಡ್ ಆಗಿದ್ದು ಅದರದ್ದು ಇದ್ದಿದ್ರು ಎಫೆಕ್ಟ್ ಆಗುತ್ತೆ ಅಂದರೆ, ನನಗೆ ಚಿಕ್ಕ ವಯಸ್ಸಲ್ಲೇ ಟೈಫಾಯ್ಡ್ ಆಗಿತ್ತಂತೆ ಮಗುವಾಗಿದ್ದಾಗ. ಅದರ ಪರಿಣಾಮನೋ ಬೇರೆ ಪರಿಣಾಮನೋ ಅಥವಾ ಇಷ್ಟಂಟು ಹಾಕುವಾಗ ಹೆಚ್ಚು ಕಮ್ಮಿ ಆಗಿ ಆಗಿದೆಯೋ, ಡಾಕ್ಟರ್ಗಳು ಎಲ್ಲರೂ ನಿಜ ಹೇಳಲ್ಲ, ಅವರ ಒಂದು ವೃತ್ತಿಗೆ ತೊಂದರೆ ಆಗತ್ತೆ ಅಂದ್ಬಿಟ್ಟು, ಏಯ್ ನಮ್ಮದು ಇದರಿಂದ ಸ್ಟಂಟಿಂದ ಏನಾಗಿದೆ ಅಲ್ಲ ಅಲ್ಲ ರೀ ಇದು ಅಂತ ಹೇಳಿದ್ರು ಎಲ್ಲರೂ. 2-3 ಜನಕ್ಕೆ ಕನ್ಸಲ್ಟ್ ಮಾಡಿದ್ರು ಕೂಡ ಅವರು ಎತ್ತಾಗ್ತಾ ಇಲ್ಲ, ಇಲ್ಲ ಇದು ಏನೋ ಪ್ರಾಬ್ಲಮ್ ಆಗಿದೆ ನಿಮಗೆ ಅಷ್ಟೇ ಇದು ಅಂಥೇಳಿ. ಸೊ ಇದು ಬಂದಿರೋದ್ರಿಂದ ಇದು ರಿಕವರಿ ಆಗಬೇಕಾದ್ರೆ ನಿಮಗೆ ಕನಿಷ್ಠ 50 ದಿವಸ ಮೇಲೆ ಇರಬೇಕಾಗತ್ತೆ. ನೀವಿಲ್ಲಿ ನೋಡಿ, ನಿಮ್ಮಲ್ಲಿ ಆ ಕೆಪಾಸಿಟಿ ಇದ್ದರೆ ಇಲ್ಲಿರ್ತಿರೋ ಇಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ಕೋತಿರೋ ನಿಮಗೆ ಸೇರಿದ್ದು. ಹಂಗೆ ಬಿಟ್ರೆ ಹೇಗೆ ಸ್ವಾಮಿ, ನಾವು
ಬಂದಮೇಲೆ ಏನೋ ಒಂದು ಮಾಡಲೇಬೇಕು ಮಾಡಿ ಅಂತ ಹೇಳಿದ್ದಾರೆ ಮನೇಲಿ ಎಲ್ಲರೂ, ಅವರವರೇ ಮಾತಾಡ್ಕೊಂಡಿದ್ದಾರೆ. ಓ ಇದು ಯಾಕೋ ಎಲ್ಲಿಗೋ ಹೋಗಿ ಮುಟ್ಟತ್ತೆ ಇದು, ಆದರೆ ಎಲ್ಲಿಗೆ ಮುಟ್ಟತ್ತೆ ಅಂತ ಗೊತ್ತಿಲ್ಲ ಅವರಿಗೆ ಫಿಗರು. ಸರಿ ನಾವಿದ್ದೀವಿ ಮಾವನಿಗೆ ಅದೇನು ಬೇಕು ಆಮೇಲೆ ಕೊಡಿರಂತೆ, ನಾನು 50 ಕೊಡ್ತೀನಿ, ನಾನು 1 ಲಕ್ಷ ಕೊಡ್ತೀನಿ, ಅವರವರೇ 5-6 ಜನ ಎಲ್ಲ ಮಾತಾಡ್ಕೊಂಡಿದ್ದಾರೆ. ನನ್ನ ತಮ್ಮನ ಮಕ್ಕಳು 3 ಜನ ಹೆಣ್ಮಕ್ಕಳು, ಅದರಲ್ಲಿ ಟ್ವಿನ್ಸ್ ರಮ್ಯ ಸೌಮ್ಯ, ಅವರು ಫಸ್ಟ್ ಇಬ್ಬರು 55,000 ತಂದು ಕೊಟ್ಬಿಟ್ಟಿದ್ದಾರೆ. ದೊಡ್ಡಮ್ಮ ಇಟ್ಕೊಳ್ಳಿ ಆಮೇಲೆ ನೋಡೋಣ ಅಂತ. ಇವನು ಆಲ್ರೆಡಿ 25 ಕಾರ್ಡಲ್ಲಿ ಉಜ್ಜಿದ್ದ, ಇನ್ನು 75 ಇವನು ತಂದು ಕೊಟ್ಟ, ಇಟ್ಕೊಂಡ್ರಿ ಕಟ್ಬಿಡಿ ಅಲ್ಲಿ ದುಡ್ಡು ಆಮೇಲೆ ನೋಡೋಣಂತೆ. ಈ ಥರ ದುಡ್ಡುಗಳು ಶೇಖರಣೆ ಆಗಿ ಶುರುವಾಯಿತು, ಟ್ರೀಟ್ಮೆಂಟು ಸ್ಟಾರ್ಟ್ ಆಯಿತು. ಸುಮಾರು ದಿನ ಆದಮೇಲೆ ಗೊತ್ತಾಯಿತು ಇದು ಕನಿಷ್ಠ ಅಂದರು 7-8 ಲಕ್ಷದ ಮೇಲೆ ಹೋಗುತ್ತೆ ಬಿಲ್ಲು. ಎಲ್ಲಿದೆ ನಮ್ಮ ಹತ್ರ ಕಾಸು? ಅಲ್ಲಿ ಬೇರೆ ಆಲ್ರೆಡಿ 2.80 ಜನ ಕಟ್ಟಾಗಿ ಹೋಗಿದೆ. ಹಾಟ್ ಇದನ್ನು ಹಾಕಿದಾಗ, ಸ್ಟಂಟ್ ಹಾಕಿದಾಗ ಜಯದೇವದಲ್ಲಿ ಅಂಥೇಳಿ ಪ್ಲ್ಯಾನ್ ಮಾಡಬೇಕೇನಾರು ಒಂದು. ನನಗೆ ಹೆಂಗೆ ಗೊತ್ತಿಲ್ಲ, ಇವೆಲ್ಲ ಹೇಳಿದ ಮೇಲೆ ಗೊತ್ತು. ಅವರವರೇ ಮಾತಾಡ್ಕೊಂಡಿದ್ದಾರೆ. ಹೇಗೂ ಜಿಗಣಿನಲ್ಲಿ ನನ್ನ ಫ್ರೆಂಡ್ ಬಲವಂತಕ್ಕೆ ಅವ್ರು ಬೇಡ ಬೇಡ ಅಂದರೆ ಕೂಡ ತಿಂಗಳಿಗೆ 1,500 EMI ಕಟ್ಟಬೇಕು. ₹1.25 ಲಕ್ಷ ಅಥವಾ 1.5 ಲಕ್ಷದೊಳಗೆ ಆ ಸೈಟ್ ರೆಡಿ ಆಗತ್ತೆ, ಇಷ್ಟು ಕಟ್ಟಂಗೆ ಇದ್ರೆ ನೀವು ಮಾಡಿ ಅಂದ. ಅಯ್ಯೋ ಅಷ್ಟೆಲ್ಲ ತಿಂಗಳಿಗೆ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೇಡ ಅನ್ನಿದ್ದವನು. ಅವರು ಡಾಕ್ಟರ್ ವಲ್ಸಲಂ ಅಂತ ನೆನೆಸ್ಕೋಬೇಕು ಅವ್ರನ್ನ. ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ತೊಗೊಂಡಿದ್ದಾರೆ. ನಿರ್ಮೌಂಡ್ ಶೆಲ್ಟರ್ಸ್ ಅಂತ ಸ್ಟಾರ್ಟ್ ಆಯಿತು. ನಿರ್ಮೌಂಡ್ ಶೆಲ್ಟರ್ಸ್, ನಿರ್ಮೌಂಡ್ ನೇಹ, ನಿರ್ಮೌಂಡ್ ನಂದನವನ, ನಿರ್ಮೌಂಡ್ ನಿಸರ್ಗ, ಸುಮಾರಾಯ್ತು ಅವ್ರದ್ದು. ಆಮೇಲೆ ಆಮೇಲೆ ಸರಿ ಅದನ್ನು ಬಲವಂತಾಗಿ ಹಾಕ್ಸ್ತಿರೋರು, 2 ಸೈಟು ಕಟ್ಕೊಂಡು ಹೋಗ್ತಾಯಿದ್ದು. ಅದರಲ್ಲಿ ಒಂದು ಸೈಟ್ನ ನಮಗೆ ಸಮಸ್ಯೆಗಳಾದಾಗ ಮಾರ್ಕೊಂಬಿಟ್ಟಿದ್ದು ನಾವು ಕಡಿಮೆ ಬೆಲೆ ಇದ್ದಾಗಲೇ. ಸೊ ಇನ್ನೊಂದು ಉಳಿದಿತ್ತು. ಏ ನೀ ಹೇಗೂ ಇದೆಯಲ್ಲಪ್ಪ, ಅದನ್ನು ಕೊಟ್ಟರಾಯ್ತು ಬಿಡು ಅಂತ ಅವರವರೇ ಮಾತಾಡ್ಕೊಂಡಿದ್ದಾರೆ. ಬ್ರೋಕರ್ಗೂ ಫೋನ್ ಮಾಡಿ ಹೇಳಿದ್ದಾರೆ, ಆದಷ್ಟು ಹುಡುಕಪ್ಪ, ನಮಗೆ ಇನ್ನೊಂದು ತಿಂಗಳಲ್ಲಿ ಅದು ರೆಡಿಯಾಗಬೇಕು, ಇನ್ನೊಂದು ತಿಂಗಳಂತೂ ನಾವು ಇಲ್ಲೇ ಆಸ್ಪತ್ರೆ ಡ್ಯೂಟಿ ಅಂತೇಳಿ ಹೇಳಿದ್ದಾರೆ. ಅಲ್ಲಿ ಹುಡುಕೋಕ್ಕೆ ಶುರು ಮಾಡಿದ್ದಾರೆ ಅವರು. ಇಲ್ಲಿ ಟ್ರೀಟ್ಮೆಂಟ್ಗಳು ನಡೀತಾ ಇದೆ, ಒಂದೊಂದೇ ಲಿಂಕು ಲಿಂಕು ಲಿಂಕು. ಸೊ ಅದು 50 ದಿವಸ ಅಂತ ಹೇಳಿದ್ದು ಸುಮಾರು 60 ದಿವಸ ಅಲ್ಲೇ ಇರಬೇಕಾಯಿತು. ಒಂದು 35-40 ದಿವಸ ಆದಮೇಲೆ ನನಗೆ ಏನಾಗಿದೆ ಅಂದರೆ, ಎಲ್ಲ ಕಡೆಯಿಂದ ಔಷಧಿಗಳು ಇದು ಟ್ರೀಟ್ಮೆಂಟು ಕೊಡುವಾಗ ಉಸಿರಾಟದಲ್ಲಿಂದ ಇಲ್ಲಿಂದನೂ ಹೋಗಿವೆ ಪೈಗಳು, ಇಲ್ಲಿಂದನೂ ಹೋಗಿವೆ. ಉಸಿರಾಟಕ್ಕೆ ಇಲ್ಲೂ ಓಪನ್ ಮಾಡಿದ್ದಾರೆ. ಇಲ್ಲಿ ಓಪನ್ ಮಾಡಿ ಉಸಿರಾಟಕ್ಕೆ ಅವಕಾಶ ಮಾಡಿಕೊಟ್ರೆ 100 ಜನ ಪೇಷೆಂಟಲ್ಲಿ 10 ಜನನೇ ಬದುಕೋದು. ಅದು ಫೈನಲ್ ಸ್ಟೇಜ್. ಅದು ಆ 10 ಜನ ಉಳಿಯೋದ್ರಲ್ಲಿ ನಾನು ಒಬ್ಬ. ನಮ್ಮ ತಂದೆ ತಾಯಿ ಪುಣ್ಯ, ಆ ಭಗವಂತನ ಅನುಗ್ರಹ, ನೀವೆಲ್ಲ ಅಭಿಮಾನಿಗಳ ಒಂದು ಆಶೀರ್ವಾದ ಅಂತಲೇ ಹೇಳಬೇಕು. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಅದೇ ಕಾರಣ. ಇದು ಪುನರ್ಜನ್ಮ ನಂದು. ಆವಾಗಲೇ ಹೋಗ್ಬಿಡ್ಬೇಕಾಗಿತ್ತು. ಡಾಕ್ಟ್ರೇ ಗ್ಯಾರಂಟಿ ಕೊಟ್ಟಿಲ್ಲ, ಎಲ್ಲರೂ ಫ್ಯಾಮಿಲಿಯವರೆಲ್ಲ ಮಾತುಕತೆ ಆಗೋಗಿತ್ತು. ನೆಕ್ಸ್ಟ್ ಏನು ಮಾಡಬೇಕು ಏನು ಮಾಡಬೇಕು ಆ ಲೆವೆಲ್ಗೆ ಹೊರಟೋಗಿತ್ತು. ಆದರೆ ಅದೃಷ್ಟವಶಾತ್ ಎಸ್ಕೇಪ್ ಆದೆ. 50 ದಿನ ನಂತರ ಈ ಮಧ್ಯೆ ಇಲ್ಲೆಲ್ಲ ಹಾಕಿರೋದ್ರಿಂದ ನನಗೇನಾಯಿತು,
ಇದನ್ನು ಮತ್ತೆ ಇಲ್ಲೆಲ್ಲ ಕಮ್ಮಿ ಆದಾಗ ಉಸಿರಾಟ ಇಲ್ಲಿ ಶುರುವಾಯಿತು. ಇಲ್ಲಿ ಈಗ ಓಪನ್ ಮಾಡಿದ್ರಲ್ಲ, ಇಲ್ಲಿ ಒಂದು ಕಟ್ಬಿಟ್ಟು ರೆಡಿ ಮಾಡಿದ್ರು, ಆದರೆ ಮಾತಾಡೋಕ್ಕಾಗ್ತಾಯಿಲ್ಲ, ನೋ ವಾಯ್ಸ್. ಓ, ನನ್ನ ಕಲಾ ಜೀವನ ಇಷ್ಟೇ, ಮಾತು ನಿಂತೋಯ್ತು ಅಂತ ಕಣ್ಣೀರಕ್ಕಾಗಿ ಶುರು ಮಾಡಿ. ಯಾಕೆ ಯಾಕೆ ಅಂದರು, ಡಾಕ್ಟ್ರ್ ಬಂದರು, ಬೈದರು, ಯಾರು ಹೇಳಿದ್ ನಿಮಗೆ ಟೈಮ್ ಎಲ್ಲ ಸರಿಯಾಗತ್ತೆ, ಧೈರ್ಯ ಕೊಟ್ಟರು. ಅದಕ್ಕೆ ಎಕ್ಸಾಂಪಲ್, ಇಲ್ಲಿ ಫಿಲಪ್ ಮಾಡಿದ್ರಲ್ಲ, ಇನ್ನು ಹಿಡ್ಕೊಂಡು ಮಾತಾಡು ಈಗ ಅಂದರು. ಪ್ರೆಸ್ ಮಾಡಿಕೊಂಡು, ಹಲೋ ಡಾಕ್ಟರ್, ಹಲೋ ಡಾಕ್ಟರ್ ಅಂದರೆ ಕಂಪ್ಯೂಟ್ರು ಮಾತಾಡ್ತಾ, ಕೈ ವೈ 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 ವೈ, ಹಾಯ್ ಹೇಗಿದ್ದೀರಾ ಹೇಗಿದ್ದೀರಾ, ಈ ಥರ ಬರೋಕ್ಕೆ ಶುರು ಆಯ್ತು ವಾಯ್ಸು. ಓಹೋ, ಒಂಚೂರಾದ್ರೆ ಜೀವ ಇದೆ ಅಂದ್ಕೊಂಡೆ. ಆವಾಗ ಅವ್ರು ಹೇಳಿದ್ರು, ಇಲ್ಲ ನಾವು ಓಪನ್ ಮಾಡಿದ್ವಲ್ಲ ಹಾಗಾಗಿದೆ, ಕ್ರಮೇಣ ಸರಿಯಾಗತ್ತೆ, ನೀವು ಯಾವ ಟೆನ್ಷನೋ ತಗೋಬೇಡಿ, ಸ್ವಲ್ಪ ದಿನ ಆರಾಮಾಗಿರಿ, ಸರಿಯಾಗತ್ತದು, ವಾಯ್ಸ್ ಬರುತ್ತೆ ನಿಮಗೆ ಅಂದರು. ಒಂದು 10 ದಿವಸ ಆದಮೇಲೆ ಒಂಚೂರು ಮಾತಾಡೋಕ್ಕೆ ಶುರು ಮಾಡಿದೆ. ಭಾರಿ ಮೆಲ್ಲಿಗೆ ಅದೇ ಒಂದು ಕಂಪ್ಯೂಟರ್ ಸೌಂಡ್ ಲೆಕ್ಕದಲ್ಲಿ, ಆವಾಗ ನನಗೆ ಬೇಕಾದವ್ರಿಗೆ ನಮ್ಮ ತಾಯಿ ಗಾಬರಿ ಆಗ್ತಾರೆ ಅಂತ ನಮ್ಮ ತಾಯಿಯವರಿಗೆ ಹೇಳಿಲ್ಲ, ಇಷ್ಟಲ್ಲ ಆದರೂ ವಯಸ್ಸಾದವರು. ಇವತ್ತು ಅವರು ಚೆನ್ನಾಗೇ ಇದ್ದಾರೆ, 90 ವರ್ಷ ಅವರಿಗೀಗ. ಅವ್ರಿಗೆ ಫೋನ್ ಮಾಡಿ, ಅಮ್ಮ ಆಶೀರ್ವಾದ ಮಾಡಿ, ನಮಸ್ಕಾರ ಮಾಡ್ತಾ ಇದ್ದೀನಿ ಅಲ್ಲಿಂದನೇ, ದೊಡ್ಡಮ್ಮ ಆಶೀರ್ವಾದ ಮಾಡಿ, ಇಲ್ಲಿಂದನೇ ಕೈ ಮುಗಿತಾ ಇದ್ದೀನಿ. ಈ ಥರ ಇಮೋಷನ್ ಆಗ್ಬಿಟ್ಟೆ ನಾನು, ಮಾತಾಡೋಂಗಾದ್ನಲ್ಲ, ಬದುಕ್ಬಿಟ್ಟಿದ್ದೀನಲ್ಲ, ಪುನರ್ಜನ್ಮ ಬಂದ್ಬಿಟ್ಟಿದೆಯಲ್ಲ ಅಂತ. ಆದರೆ ಈ ಕಾಲಿನ ಸ್ವಾಧೀನ ಬಂದಿಲ್ಲ, ಫಿಸಿಯೋಥೆರಪಿ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ನೋವು, ಕಾಲು ಹಿಂಗೆ ಮುರಿತಾರೆ, ಹಂಗೆ ಮುರಿತಾರೆ. ನನ್ನ ಮೂಳೆ ವೆಯ್ಟ್ ಜಾಸ್ತಿ, ನಾನು ಎತ್ತುಬಿಟ್ಟು ಆ ಕಡೆ ಆ ಫಿಸಿಯೋಥೆರಪಿಗೆ ಎತ್ಕೊಂಡು ಹೋಗೋಕ್ಕೆ ಮತ್ತು ಮೇಲೆ ಮಲಗಿಸೋಕ್ಕೆ 4 ಜನ ಅಟೆಂಡರ್ಗಳು ಬೇಕಾಗೋದು. ಸೊ ಫಿಸಿಯೋಥೆರಪಿ ಮಾಡ್ತಾ ಮಾಡ್ತಾ ಹಂಗೆ ಬಲವಂತು ನಿಧಾನಕ್ಕೆ ಹಿಂಗೆ ಕರ್ಕೊಂಡು ಹೋಗೋದು, ಒಂದು 10 ಹೆಜ್ಜೆ ಹಾಕಿದ್ರೆ ಸುಸ್ತಾಗ್ಬಿಡೋದು, ಕುತ್ಕೊಂಡ್ಬಿಡ್ತಿದ್ದೆ ಅಲ್ಲೇ ಕೂಡಲೇ ಚೇರ್ ಹಾಕೋರು. ಈ ಥರ ಮಾಡಿ 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 50 ದಿವಸ ಆದಮೇಲೆ ಒಂಚೂರು ವಾಯ್ಸ್ ಬರೋಂಗಾಯಿತು. ಆವಾಗ ನಾನೇ ಶುರು ಮಾಡಿದೆ, ಏನು ಡಾಕ್ಟ್ರೇ ಹೇಳಿದ್ರ ಅಷ್ಟೊತ್ತಿಗೆಲ್ಲ ಹೇಳಿದ್ರಲ್ಲ, ಇವರು ಹೇಳಿದ್ದಾರೆ ಮನೆ 50 ದಿವಸ 55 ಆಗತ್ತೆ ಅಂತ ಹೇಳಿದ್ದಾರೆ, ಹೇಳಿದ್ರಂತೆ ಏನು ಕಳಿಸೋ ಥರ ಕಾಣಿಸ್ತಾ ಇಲ್ವಲ್ಲ. ನಮಗೇನಿಲ್ಲಪ್ಪ, ಬರ್ಕೊಟ್ಟು ಈಗಲೇ ಹೊರಟೋಗಿ, ಹೆಚ್ಚು ಕಮ್ಮಿ ಆದರೆ ನಾವು ಜವಾಬ್ದಾರಲ್ಲ, ನೀವು ಬರ್ಕೊಟ್ಟು ಹೋಗ್ಬಿಡಿ ಪರವಾಗಿಲ್ಲ. ಏ ಹಂಗೆಲ್ಲ ಹೇಳ್ಬೇಡಿ ಡಾಕ್ಟ್ರೆ, ಆಯಿತು ಇನ್ನೂ 10 ದಿವಸ ಬಗ್ಗೆ ಇರ್ತಿಬಿಡಿ, ಹಂಗೆಲ್ಲ ಹೇಳ್ಬೇಡಿ ನೀವು. INR ಟೆಸ್ಟ್ ಡೈಲಿ, ಅದೇನೋ ರಿಪೋರ್ಟ್ ಅವ್ರಿಗೆ ಗೊತ್ತದು, INR ನನಗೇನು ಸರಿಯಾಗಿದೆ ಈಗಲೂ ಐಡಿಯಾ ಇಲ್ಲ. INR ರಿಪೋರ್ಟ್ ಬೇಕು ಎವ್ರಿ ಡೇ. ಸೊ ಫಿಸಿಯೋಥೆರಪಿನೂ ನಡೀತಾ ಇದೆ. ಕಡೆಗೆ 60 ದಿವಸ ಆದಮೇಲೆ ಕಾಲಂತೂ ಸ್ವಾಧೀನ ಇನ್ನೂ ಬಂದಿಲ್ಲ, ಸ್ಟ್ರೆಚರ್ ಹಿಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರೋದು. ಆಯಿತು, ನೀವು ಮನೇಲೇ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊಳ್ಳೋದಾರೆ 2 ದಿವಸಕ್ಕೊಂದ್ಸಲ ನಿಮ್ಗೆ INR ರಿಪೋರ್ಟ್ ಕಳಿಸ್ಬೇಕು. ಇನ್ನೂ ಒಂದು 2-3 ತಿಂಗಳು ಮನೆಯಲ್ಲಿ ಕೇರ್ಫುಲ್ಲಾಗಿ ನೀವು ಇದನ್ನೆಲ್ಲ ಫಾಲೋ ಮಾಡ್ಕೋಬೇಕು. ಇನ್ನೊಂದು 6 ತಿಂಗಳಂತೂ ನೀವು ಎಲ್ಲೂ ಓಡಾಡೋಕ್ಕಾಗಲ್ಲ, ಹುಷಾರು ಅಂತ ಹೇಳ್ಬಿಟ್ಟು ನಮ್ಮನ್ನು ಡಿಸ್ಚಾರ್ಜ್ ಮಾಡಿಸಿದ್ರು. ಫೈನಲ್ ಬಿಲ್ ಬಂದಿದ್ದೆಷ್ಟು, 13 ಲಕ್ಷ. ಈ ಇನ್ಸಿಡೆಂಟ್ ಆಗೋಕ್ಕೆ ಇದು ನನಗಾಗಿದ್ದು ಮಾರ್ಚಲ್ಲಿ. ಡಿಸೆಂಬರಲ್ಲಿ ಪ್ರತಿ ವರ್ಷ ನಾವು ಲೈಫ್ ಇನ್ಶೂರೆನ್ಸ್ ಮಾಡಿಸ್ತೀವಿ, ಹೆಲ್ತ್ ಇನ್ಶೂರೆನ್ಸ್. ಅದು ಮದುವೆ ಆದ ಹೊಸದ್ರಿಂದ ಪ್ರಾರಂಭ ಮಾಡಿದ್ದು ನಾವು, 25,000 50,000 ಅಷ್ಟರಲ್ಲೇ ಇತ್ತು. ಇದು ಇನ್ಸಿಡೆಂಟ್ ನಡೆಯೋಕ್ಕೆ ಒಂದು 2 ವರ್ಷ ಮುಂಚೆ 1 ಲಕ್ಷಕ್ಕೆ ಏರ್ತಿದ್ದು. ಈ ಎಫೆಕ್ಟ್ ನನಗೆ ಏನಾಯಿತು ಮಾರ್ಚಲ್ಲಿ, ಡಿಸೆಂಬರ್ನಲ್ಲಿ
ಆ ಏಜೆಂಟು ನಮ್ಮ ಫ್ಯಾಮಿಲಿ ಫ್ರೆಂಡೆಯವರು, ಆಂಜನೇಯಲು ಅಂತ, ಅವರು ಮನೆಗೆ ಬಂದು ಕರೆಕ್ಟಾಗಿ 60 ನನಗೆ ಏಜ್ ಅವಾಗ ಇದಾದಾಗ, ಸರ್ 60 ಆಗೋಯ್ತು, ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಒಳ್ಳೆಯದು, ಆಮೇಲೆ ಎನೌನ್ಸ್ ಮಾಡೋಕ್ಕೆ ಕಷ್ಟ ಆಗತ್ತೆ, ನೀವು ಇಷ್ಟು ವರ್ಷ ಮಾಡ್ತಾ ಇರೋದ್ರಿಂದ ನಿಮಗೆ ಎಲಿಜಿಬಿಲಿಟಿ ಕೊಡ್ತಾರೆ, ನೋಡಿ ಸ್ವಲ್ಪ ಜಾಸ್ತಿ ಮಾಡಿ. ಅಯ್ಯೋ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ರೀ, ಬೇಡ ಅಂಥೇಳಿದೆ ನನ್ನ ಹೆಂಡತಿ. ಇನ್ನೇನು ಚೆಕ್ ರೆಡಿ ಮಾಡಬೇಕು ಅಷ್ಟೊತ್ತಿಗೆ ನನ್ನ ಮಗ ಬಂದಿದ್ದಾನೆ. ಏಯ್ ಇಲ್ಲ ಡ್ಯಾಡಿಗೆ 60 ಆಗೋಯ್ತು, ಸ್ವಲ್ಪ ಜಾಸ್ತಿ ಮಾಡೋಣ, ನೀವು ಮಾಡಿ ನಾನು ಕೊಡ್ತೀನಿ, ನಾನು 2 ಲಕ್ಷಕ್ಕೆ ಮಾಡಿಬಿಡಿ ಅಂತ 2 ಲಕ್ಷಕ್ಕೆ ಜಾಸ್ತಿ ಮಾಡಿಸಿದಾನೆ. ಅದಾಗಿ 3 ತಿಂಗಳಿಗೆ ನನಗೆ ಈ ಥರ ಆಗಬೇಕಾ? ಸೊ ಅಲ್ಲೊಂದು 2 ಲಕ್ಷ ಬಂತು. ಹಾರ್ಟ್ ಪ್ರಾಬ್ಲಮ್ಗೆ ಸರ್ಕಾರದಿಂದ ಯೂನಿಯನ್ ಮೂಲಕ 1,20,000 ಬಂತು. ತಂಗಿ ಮಕ್ಕಳು, ತಮ್ಮನ ಮಕ್ಕಳು ಇವರುಗಳಿಂದೆಲ್ಲ ತಗೊಂಡು ಈ ಒಂದು ಸೈಟ್ ಏನು ಹೇಳಿದ್ದೆ ಜಿಗಣಿಲಿ, ಆವಾಗ ಅದು ಒಂದು 12-13 ಲಕ್ಷ ಓಡ್ತಾ ಇತ್ತು. ಆದರೆ ನಮ್ಮ ಎಮರ್ಜೆನ್ಸಿಗೆ 9.5 ಲಕ್ಷದ ಮೇಲೆ ಹೋಗ್ತಾ ಇಲ್ಲ. ಅದು ಆಯಿತು, ಅಷ್ಟಕ್ಕೆ ಕೊಡಪ್ಪ ಅಂತ ಮಾರ್ಕೊಂಡಿದ್ದಾಯಿತು. ಅದು ಇದೆಲ್ಲ ಸೇರಿಸಿ ಅಲ್ಲಿಂದ ಬಿಡುಗಡೆಯಾಗಿ ಬಂದಿದ್ದಾಯಿತು ಇಲ್ಲಿಗೆ ನನ್ನ ತಂಗಿ ಮನೆಗೆ. ಆಗಲೇ ಹೇಳ್ದಂಗೆ ನನ್ನ ಮಗ ಯಾವಾಗ ಡ್ರೈವಿಂಗ್ ಕಲ್ತ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಆಸ್ಪತ್ರೆಯಿಂದ ಕರ್ಕೊಂಬಂದ ತಂಗಿ ಮನೆಗೆ ಹೋದು. ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲೇ ಹತ್ತಿರದಲ್ಲಿ ಒಬ್ಬರು ಫಿಸಿಯೋಥೆರಪಿಸ್ಟ್, ಅವ್ರಿಗೆ ಫೋನ್ ಮಾಡಿದು. ಸರ್ ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡೋದು ಅಂದರೆ ಹಾಫ್ ಆ್ಯನ್ ಅವರ್ಗೆ ₹500 ಆಗುತ್ತೆ ಸರ್. ಆಯಿತು ಬನ್ನಿ. INR ಟೆಸ್ಟ್ 2 ಡೇಸ್ ಒಂದ್ಸಲ ಮಾಡಿಸ್ಬೇಕು, ರಿಪೋರ್ಟ್ ಕಳಿಸ್ಬೇಕು, ಅವ್ರು ಡಾಕ್ಟ್ರಿಗೆ ಹೇಳಬೇಕು ಫೋನಲ್ಲಿ, ಏನಾದ್ರು ಇದ್ರೆ ಅವ್ರು ಹೇಳ್ತಾರೆ ವೇರಿ ಆಗ್ತಾ ಇದೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಅವರು ಸರ್ 250 ಆಗುತ್ತೆ ಸರ್, ಸೊ ಆಟೋ ಚಾರ್ಜ್ 50, ₹300 ಕೊಟ್ಟರೆ ಬರ್ತೀವಿ. ಆಯ್ತು, ಅದು ಆಯಿತು. 2 ದಿವ್ಸಕ್ಕೆ ಒಂದ್ಸಲ ಅದು ಪ್ರತಿ ಸೈದು ಟ್ರೀಟ್ಮೆಂಟ್ ಶುರುವಾಯಿತು. ಇದು ನಡೀತಾ ಇರುವಾಗ